ಸಂಜೆ ತಮಗಾಗಿ ತಮ್ಮ ಹೊಸ ಪರಿಕಲ್ಪನೆ ಟಾಪ್ ಟೆನ್ ಇನ್ ಯಕ್ಷಗಾನ ದಶೋನ್ನತ ಯಕ್ಷದೃಶ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ವೇದಿಕೆಗೆ ಆಗಮಿಸಲಿರುವ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಹಾಗೂ ಶ್ರೀ ಗಜಾನನ ಹೆಗಡೆ ಜಾಜಿಮನಿ, ಪ್ರೊಫೆಸರ್ ಇನ್ ಪಿಟ್ಸ್ಬರ್ಗ್ ಯೂನಿವರ್ಸಿಟಿ, ಯಕ್ಷಗಾನ ಅಭಿಮಾನಿಗಳು ಇವರನ್ನು ವೇದಿಕೆಗೆ ಕಲಾ ಸಂಘಟಕರಾದ ಶ್ರೀ ಕೆ ಮೋಹನ್ ಅವರು ಕರೆದುಕೊಂಡು ಬರಬೇಕಾಗಿ ಪ್ರಾರ್ಥಿಸುತ್ತೇನೆ. ಕಾರ್ಯಕ್ರಮದ ಮೊದಲಲ್ಲಿ ಪ್ರಾರ್ಥನೆ. ಯಕ್ಷಗಾನ ಸಂಪ್ರದಾಯದಂತೆ ಗಣಪತಿ ಸ್ತುತಿ. ಪಾಲಯ ಗಜಮುಖ ಪಾರ್ವತಿ ನಂದನ
ಹಾಗೂ ಗಣಪತಿ ಭಟ್ ಎ ಬಿ ಪಾಠಕ್ ಇವರಿಗೂ ನನ್ನ ಸ್ವಾಗತವನ್ನು ಬಯಸುತ್ತಾ ನಿನ್ನೆಲ್ಲ ನನ್ನ ಮಿತ್ರರಿಗೆ ನನ್ನ ಕಲಾವಿದರಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಬೆಂಗಳೂರಿನಲ್ಲಿ ಟಿಕೆಟ್ ಇಟ್ಟರೆ ಆಟ ಆಗುವುದಿಲ್ಲ ಊರಿನಲ್ಲೂ ಆಗುವುದಿಲ್ಲ ಅನ್ನುವ ಸಂದರ್ಭದಲ್ಲಿ ನೋಡುವ ಏನಾಗ್ತದೆ. ನಾನು ಇದೊಂದು ಹಣ ಮಾಡುವ ಯೋಜನೆ ಅಂತಲ್ಲ, ಜನ ಬರ್ತಾರೆ ಅನ್ನುವ ನಂಬಿಕೆಯಲ್ಲಿ ಇಟ್ಟಿದ್ದೆ. ಆ ನಂಬಿಕೆಯನ್ನು ಉಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸಿದ ನನ್ನ ಎರಡು ಮಾತನ್ನು. ಈಗ ತಮ್ಮನ್ನು ಉದ್ದೇಶಿಸಿ ಬಹುಭಾಷಾ ವಿದ್ವಾಂಸ ಯಕ್ಷಗಾನದಲ್ಲಿ ಹೊಸತನ್ನು ಕಂಡವರು ಡಾಕ್ಟರ್ ಆರ್ ಗಣೇಶ್ರವರು. ಶ್ರೀಯುತ ಆರ್ ಗಣೇಶ್ರವರು ತಮ್ಮನ್ನು ಕುರಿತು ನಾಲ್ಕು ಮಾತನಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೆ ನಮಸ್ಕಾರ. ನಮ್ಮ ಯಕ್ಷಗಾನದಲ್ಲಿ ತುಂಬ ಸಹಜವಾದದ್ದು, ಯಾರು ತಪ್ಪಾಗಿ ತಿಳಿಯಲಿ ಅಂತಕ್ಕಂಥದ್ದು ಒಂದು ಏನಂದರೆ, ರಂಗ ಪ್ರಯೋಗ ಕಡೆಯಲ್ಲಿ ಆರಂಭವಾಗಬೇಕು ಅನ್ನೋಷ್ಟೊತ್ತಿಗೆ ಕೆಲವು ಪಾತ್ರಧಾರಿಗಳು ಇಲ್ಲದೆ ಹೋಗ್ಬಿಡ್ತಾರೆ. ಆಗ ಇನ್ಯಾರನ್ನು ಮುಂದಾಸು ಕಟ್ಟಿ ಕೇರಿಗೆ ಮುಂದಲೆ ಕಟ್ಟಿ ಕೂಡಿಸುವಂಥದ್ದು ಉಂಟು. ಮೋಹನ್ ಅವರು ನನಗೆ ಇದು ಮಾಡಿದ್ದಾರೆ. ಈ ಒಂದು ದಶೋನ್ನತ ಯಕ್ಷಗಾನ ದೃಶ್ಯಕ್ಕೆ ಬಹಳ ಸಹಜವಾಗಿದೆ ಅಂತ ಯಾವ ಎಲ್ಲಿಯೂ ಇಲ್ಲದೆ ಮೋಹನ್ ಅವರು ಹೇಳ್ತಾ ಇದ್ದೀನಿ. ಬಹಳ ಸಹಜವಾಗಿದೆ ಯಕ್ಷಗಾನದಲ್ಲಿ ಪರದಾಟಗಳು ಆಗುವಂಥದ್ದೇ. ಆದರೆ ಯಕ್ಷಗಾನದ ಕಲೆಯ ಶಕ್ತಿ ಏನಂದರೆ, ಯಾರೇ ಬಂದು ಸ್ಟಾಪ್ ಕ್ಯಾಪ್ ಆದರೂ ಬೇಸರ ಮಾಡಿ ಪಡೆದು ಮಾಡಿ ಚಂದಗಾಣಿಸಿ ಕೊಟ್ಟು ಹೋಗ್ತಾರೆ. ಹಾಗಾಗಿ ನಾನು ಕೂಡ ಚಂದಗಾಣಿಸಿ ಕೊಟ್ಟೆ ಎನ್ನುವ ಅನ್ನೋ ಭರವಸೆ ಉಂಟು. ಒಂದು ದೊಡ್ಡ ಸಂತೋಷದ ಸಂಗತಿ ಏನಂದರೆ, ಬೆಂಗಳೂರಿನಲ್ಲಿ ಯಕ್ಷಗಾನ ತನ್ನ ಸೀಮಿತವಾದ ಹಾಗೂ ಗಟ್ಟಿಯಾದ ಪ್ರೇಕ್ಷಕ ವಲಯದಿಂದ ಆಚೆಗೂ ಕೂಡ ಹೊಸ ಪ್ರೇಕ್ಷಕರನ್ನು ಹೊಸ ರಸಿಕರನ್ನು ಗುರುತಿಸಿಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಬಹಳ ವಿಶೇಷವಾದಂಥದ್ದು. ಈಚಿನ ವರ್ಷಗಳಲ್ಲಿ ಪ್ರಾಯಶಃ ನನಗೆ ಹೆಚ್ಚೆಚ್ಚು ಯಕ್ಷಗಾನ ಗೊತ್ತಾಗ್ತಾ ಇದ್ದಂತೆ ಇದು ಕಂಡಿದೆಯೋ ಅಥವಾ ಮೊದಲೇ ಇತ್ತೋ ಗೊತ್ತಿಲ್ಲ. ಆದರೆ ಒಂದು ನಾಲ್ಕೈದು ವರ್ಷಗಳಿಂದ ಅಂತೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಕ್ಷಗಾನದ ಪೌರಾಣಿಕ ಪ್ರಸಂಗಗಳ ಸಪ್ತಾಹಗಳು, ನಮ್ಮ ಹೆಗಡೆಯವರು ಅದಕ್ಕೆ ತುಂಬ ದೊಡ್ಡ ಕೊಡುಗೆಯನ್ನೇ ಕೊಟ್ಟಿದ್ದಾರೆ. ಶಿರ್ಚಾಣಿಯವರದು ಒಂದು ತಿಂಗಳ ಕಾಲದ್ದಾಗಲಿ, ಕೊಂಡದ ಕುಳಿಯವರದ್ದಾಗಲಿ, ಆಜೀವರದ್ದಾಗಲಿ, ಆದಷ್ಟು ನೋಡಿದಾಗ ಗಟ್ಟಿಯಾದಂತಹ ಒಂದು ಹೊಸ ಪ್ರೇಕ್ಷಕ ವರ್ಗದ ಸೃಷ್ಟಿಯಾಗ್ತಾ ಇದೆ. ಅದಕ್ಕಿಂತ ಮಿಗಿಲಾಗಿ ಬೆಂಗಳೂರಿನಲ್ಲಿ ಒಂದು ಯಕ್ಷಗಾನದ ಕವಲು ಶಾಶ್ವತವಾಗಿ ನೆಲೆ ನಿಂತಿದೆ. ಸುಮಾರು ಎರಡು ದಶಕಗಳಿಂದ ನಮ್ಮ ಮೋಹನ ಹೊಳ್ಳರು ಮಾಡ್ತಾ ಇರುವ ಪ್ರಯತ್ನ ಈಗ ತುಂಬ ಸಂತೋಷದಾಯಕವಾಗಿ ಹೋಗ್ತಾ ಇದೆ. ಅದರಿಂದ ಈಗ ಬೆಂಗಳೂರಿನಲ್ಲಿ ನಾನು ಕಂಡಿರುವ ಸಂತೋಷದ ಸಂಗತಿ ಏನಂದರೆ, ಚಿಕ್ಕ ವಯಸ್ಸಿನ ಮಕ್ಕಳು ಯಕ್ಷಗಾನವನ್ನು ಕಲಿತಾ ಇದ್ದಾರೆ. ಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಬೇಕು ಅನ್ನುವ ಇಂಗ್ಲೀಷ್ ಮಾಧ್ಯಮದ ಬಾಲಕ ಬಾಲಕಿಯರು ಉತ್ಸಾಹದಿಂದ ಬರ್ತಾ ಇದ್ದಾರೆ. ಮಾತ್ರವಲ್ಲ, ಮಡಿವಂತಿಕೆಯ ಭರತನಾಟ್ಯ ಕಥಕ್ ಮೊದಲಾದ ಆ ನೃತ್ಯ ಶೈಲಿಯವರು ಕೂಡ ಯಕ್ಷಗಾನವನ್ನು ತಮ್ಮ ಪಂಕ್ತಿಯ ಜೊತೆಗೆ ಕೂಡಿಸಿಕೊಳ್ತಾ ಇದ್ದಾರೆ. ಅವರಿಗೆ ಕೂಡ ಗೊತ್ತಾಗ್ತಾ ಇದೆ. ದೊಡ್ಡ ದೊಡ್ಡ ಮಹಾ ವಿದ್ವಾಂಸರಾಗಿ ಕಲಾವಿದಿಯಾಗಿರುವಂಥ ಡಾಕ್ಟರ್ ಪದ್ಮಸುಬ್ರಹ್ಮಣ್ಯಂ ಅಂತವರಿಂದ ಯಕ್ಷಗಾನವೇ ನಿಜವಾದ ಭರತನಾಟ್ಯದ ವಾರಸುದಾರ ಕಲೆಗಳಲ್ಲಿ ಒಂದು. ಅದರ ಉತ್ತರಾಧಿಕಾರಿಗಳು ಭರತನಾಟ್ಯದಂತಹ ನೃತ್ಯ ಕಲೆಗಳು ಅಲ್ಲ ಅನ್ನೋದನ್ನು ಅವರು ಸಾಬೀತು ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಬೆಂಗಳೂರಿನಂತಹ ಕಾಸ್ಮೋಪಾಲಿಟನ್ ಮಹಾನಗರದಲ್ಲಿ ಒಂದು ಯಕ್ಷಗಾನದ ಹೊಸ ಅಲೆ, ಆದರೆ ಹೆಚ್ಚು ಹೆಚ್ಚು ಅದು ಮೂಲ ನಿಷ್ಠವಾದ ಅಲೆ ತೋರ್ಕೊಳ್ತಾ ಇದೆ. ಮೋಹನ್ರಂತೂ ಆ ಯಕ್ಷಗಾನದ ಸ್ವರೂಪ ಶುದ್ಧಿ ಕಡೆಗೆ ತುಂಬ ಗಮನ ಕೊಟ್ಟರು. ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ರು, ನಾವು ಏಡ್ಸ್ ಬಗ್ಗೆ ಮಾಡ್ತೀವಿ, ಅಕ್ಷರಕ್ರಾಂತಿ ಬಗ್ಗೆ ಮಾಡ್ತೀವಿ, ಯಾಕೆ ಅಂತಂದರೆ ಯಕ್ಷಗಾನ ಕಲಾವಿದ ನಿಲ್ಲುವುದಕ್ಕೆ, ಅಂದರೆ ಯಕ್ಷಗಾನ ನಿಲ್ಲುವುದಕ್ಕೆ ಪೌರಾಣಿಕ ಪ್ರಸಂಗವನ್ನು ಮಾಡ್ತಲೇ ಇದ್ದೀವಿ. ನಿನ್ನೆ ನೋಡಿ ರತ್ನಾವತಿ ಕಲ್ಯಾಣ ಮಕ್ಕಳ ಕೈಯಲ್ಲಿ ಮಾಡ್ತಿದ್ರು ಅಂತ ತುಂಬ ಅಪರೂಪವಾದಂಥ ಪ್ರಸಂಗವಾಗಿಬಿಟ್ಟಿದೆ ರತ್ನಾವತಿ ಕಲ್ಯಾಣ. ಅದನ್ನು ಮಕ್ಕಳ ಕೈಯಲ್ಲಿ ಮಾಡಿಸೋದು ಅಂತ ಒಂದು ಸಾಹಸ. ಹೀಗೆ ನಡೀತಾ ಇರುವಾಗ ಯಕ್ಷಗಾನಕ್ಕೆ ಒಂದು ಶುಭೋತ್ಸವಗಳು ಬೇಕು. ಉತ್ಸವಪ್ರಿಯಾಗಿ ಮನುಷ್ಯ ಅಂತ ಕಾಳಿದಾಸ ಹೇಳಿದ, ಉತ್ಸವದಿಂದ ನಿತ್ಯ ಜೀವನಕ್ಕೆ ಒಂದು ಕಾಂತಿ, ವರ್ಚಸ್ಸು, ಒಂದು ಮೊಮೆಂಟಮ್ ಬರುತ್ತೆ. ಇವತ್ತಿನ ದಶೋನ್ನತ ದೃಶ್ಯ ಯಾವುದಿದೆ ಯಕ್ಷಗಾನದ್ದು, ಅದು ಒಂದು ಉತ್ಸವ. ಹತ್ತು ಹಲವು ಅಂಶಗಳನ್ನು ತಂದುಕೊಡುವ ಮೂಲಕ ಏಕಕಾಲದಲ್ಲಿ ಬೇರೆ ಬೇರೆ ರುಚಿಯ ಜನರಿಗೆ ರಂಜನೆ ಕಲ್ಪಿಸಬಹುದು.
ನಾಟ್ಯಂ ಇಂದ್ರಕ್ಕೆ ಚಿರಕ್ಕೆ ಭೂತಾಭಿಷೇಕಂ ಸಮಾರಾಧನಂ ಅಂತ ಅದೇ ಕವಿಗಳೊಬ್ಬರು ಹೇಳುತ್ತಾರೆ. ಹಾಗಾಗಿ ಈ ದಿವಸದ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಇವು ಯಾವುದೂ ಯಕ್ಷಗಾನದಲ್ಲಿ ಶಾಶ್ವತವಾಗಿ ನಿಲ್ಲುವಂತಹ ಪ್ರಯೋಗ ಅಲ್ಲ ಅಂತ ಯಾರು ಮೂಗು ಬೆಳೆಯಬೇಕಾಗಿಲ್ಲ. ಒಂದು ಪ್ರಯೋಗದ ಮಹತ್ವ ಹಾಗೂ ಪ್ರಯೋಗದ ಸಾರ್ಥಕ್ಯ ಇರುವುದು ತನ್ಮೂಲಕ ಜನತೆಗೆ ಒಂದು ಹೊಸ ಗಾಳಿ ಬೀಸಿದರೆ, ಹೊಸ ಅಲೆ ಬಂದರೆ, ಹೊಸ ರಕ್ತ ತುಂಬಿದರೆ ಆ ಕೆಲಸ ನಡೀತಾ ಇದೆ ಅನ್ಸುತ್ತೆ. ಮತ್ತೆ ಪ್ರಯೋಗಗಳ ನೆಲೆ ಬೆಲೆಗಳು ತನ್ನಂತೆ ತಾನೇ ಕಾಲದಿಂದ ತೀರ್ಮಾನವಾಗುತ್ತದೆ. ಅದನ್ನು ವಿರೋಧಿಸುವುದರೊಳಗೆ ಅರ್ಥ ಇಲ್ಲ. ಗಟ್ಟಿಯಾಗಿರುವುದು ರಸಪುಷ್ಟವಾದದ್ದು ಉಳಿಯಿತು. ಇಂದು ಮಾಡ್ತಾ ಇರುವಂತಹದ್ದು ಹಾಗೆ ಯಕ್ಷಗಾನದ ಒಂದು 10 ಸುಂದರವಾದ ದೃಶ್ಯಗಳ ನಿರೂಪಣೆ. ನಿಮ್ಮಷ್ಟೇ ಕುತೂಹಲದಿಂದ ನಾನು ನೋಡಕ್ಕೆ ಬಂದಿದ್ದೀನಿ. ಯೋಗಾಯೋಗದಿಂದ ದೂರದ ಅಮೆರಿಕಾದಿಂದ ನಾವು ನಮ್ಮ ಮೋಹನರು ಕೂಡ ಎಲ್ಲ ಹೋಗಿದ್ದಾಗ ಅಲ್ಲಿ ನಮ್ಮ ಪ್ರಯೋಗಕ್ಕೆ ತುಂಬ ಸಹಕಾರಿಯಾಗಿ ನಿಂತವರು ಪಿಟ್ಸ್ಬರ್ಗಿನ ಪ್ರಾಧ್ಯಾಪಕರು ಜೆ ಜಿ ಹೆಗಡೆಯವರು ಬಂದಿದ್ದಾರೆ. ಅಂತಹ ದೂರದಿಂದ ನಿಂತು ಯಕ್ಷಗಾನವನ್ನು ಪ್ರೀತಿಯಿಂದ ನೋಡುವ ಕಣ್ಣುಗಳ ಅಭಿಪ್ರಾಯ ಏನಿರುತ್ತೆ ಅಂತ ಕೇಳುವ ಆಸೆ ನನಗಿಂತು. ಕಾರ್ಯಕ್ರಮದ ಎಲ್ಲ ಕಲಾವಿದರಿಗೆ ಶುಭ ಹಾರೈಸಿ ನಿಮ್ಮ ಉತ್ಸಾಹಕ್ಕೆ ಹಾಗೂ ಯಕ್ಷಗಾನ ಪ್ರೀತಿಗೆ ಮತ್ತೆ ಧನ್ಯವಾದ ಸಲ್ಲಿಸಿದ್ದೇನೆ. ಯಕ್ಷಗಾನದ ವಿಶೇಷತೆಯನ್ನು ನಮಗೆ ತಿಳಿಸಿಕೊಟ್ಟ ಶತಾವಧಾನಿ ಆ ಗಣೇಶ